ಚಂದನ್ ಅವರದಲ್ಲಿ ಕಿಚ್ಚ ಸುದೀಪ್ ಅವರ ಮೇಲೆ ಆರೋಪಗಳ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಕಳೆದ 2 ವಾರಗಳಿಂದ ಸ್ಯಾಂಡಲ್ವುಡ್ ನಿರ್ಮಾಪಕ ಎನ್ ಕುಮಾರ್ ಕಿಚ್ಚ ಸುದೀಪ್ ಅವರ ಮೇಲೆ ಆರೋಪಗಳನ್ನು ಮಾಡುತ್ತಲೇ ಬರ್ತಾ ಇದ್ದಾರೆ. ಸುದೀಪ್ ಅವರ ಮೇಲೆ ಎಂಎನ್ ಕುಮಾರ್ ಬರೋಬ್ಬರಿ 10 ಕೋಟಿ ರೂಪಾಯಿಯ ಆರೋಪವನ್ನು ಮಾಡಿದ್ರು. ಇದಕ್ಕೆ ಸುದೀಪ್ ಅವರ ಕಡೆಯಿಂದ ಜಾಕ್ ಮಂಜು ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಈ ವಿಚಾರ ಈಗ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಿದೆ. ಈ ವಿವಾದ ಇನ್ನೇನು ತಣ್ಣಗಾಗಬೇಕು ಅನ್ನುವಷ್ಟರಲ್ಲಿ ನಟ ಸುದೀಪ್ ವಿರುದ್ಧ ಮತ್ತೊಬ್ಬ ನಿರ್ಮಾಪಕರು ತಿರುಗಿ ಬಿದ್ದಿದ್ದಾರೆ. ಅವರು ಕೂಡ ಸುದೀಪ್ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಹುಚ್ಚ ಸಿನಿಮಾ ನೆನಪಿರಬಹುದು. ಸುದೀಪ್ ಸಿನಿ ಕರಿಯರ್ಗೆ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಸಿನಿಮಾ ಅದು. ಇದೇ ಸಿನಿಮಾದ ನಿರ್ಮಾಪಕ ಇದೀಗ ಸುದೀಪ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಹುಚ್ಚ ಹಾಗೂ ಯಜಮಾನದಂತಹ ಸಿನಿಮಾಗಳನ್ನ ಮಾಡಿರುವ ರೆಹಮಾನ್, ಸುದೀಪ್ ಅವರಿಂದ ನನಗೆ 36 ಲಕ್ಷ ರೂಪಾಯಿ ನಷ್ಟವಾಗಿದೆ. ಅವರು ಸಿನಿಮಾ ಮಾಡುವುದಾಗಿ ಹೇಳಿದ್ರಿಂದ ನಾನು 3 ಸಿನಿಮಾದ ರೀಮೇಕ್ ರೈಟ್ಸ್ ಅನ್ನ ಮತ್ತು 5 ಲಕ್ಷ ಅಡ್ವಾನ್ಸ್ ಅನ್ನ ಕೊಟ್ಟಿದ್ದೇನೆ. 5 ಲಕ್ಷದಲ್ಲಿ 1.5 ಲಕ್ಷ ನನಗೆ ವಾಪಸ್ ಕೊಟ್ಟಿದ್ದಾರೆ. ಆದರೆ ಇನ್ನುಳಿದ ದುಡ್ಡು ಸುದೀಪ್ ಅವರಿಂದ ವಾಪಸ್ ಬಂದಿಲ್ಲ ಅಂತ ಆರೋಪ ಮಾಡಿದ್ದಾರೆ. ನಾನು ಇದನ್ನ ಕೇವಲ ಆರೋಪ ಮಾಡುವುದು ಮಾತ್ರವಲ್ಲ, ದೇವರ ಮೇಲೆ ಆಣೆ ಮಾಡೋದಕ್ಕೂ ಕೂಡ ಸಿದ್ಧನಿದ್ದೇನೆ. ಕುರಾನ್, ಭಗವದ್ಗೀತೆ, ಬೈಬಲ್ ಮುಟ್ಟಿ ಕೂಡ ಆಣೆ ಪ್ರಮಾಣ ಮಾಡೋದಕ್ಕೆ ರೆಡಿಯಿದ್ದೇನೆ ಅಂತ ರೆಹಮಾನ್ ಹೇಳ್ತಾ ಇದ್ದಾರೆ. ಸುದೀಪ್ ವಿರುದ್ಧ ಈ ರೀತಿ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದ್ದಂತೆ ಕಿಚ್ಚನ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ನಿರ್ಮಾಪಕರ ವಿರುದ್ಧ ಪ್ರತಿಭಟನೆ ಮಾಡಲು ಶುರು ಮಾಡಿದ್ದಾರೆ. ಸುದೀಪ್ ಅವರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡಲಾಗುತ್ತಿದೆ ಅಂತ ಕಿಚ್ಚನ ಫ್ಯಾನ್ಸ್ ಸಿಡಿದು ಬಿಟ್ಟಿದ್ದಾರೆ. ಸುದೀಪ್ ಅಭಿಮಾನಿಗಳು ಚಾಮರಾಜನಗರದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ನಿರ್ಮಾಪಕರ ಫೋಟೋಗಳಿಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಫಿಲ್ಮ್ ಚೇಂಬರ್ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನಿರ್ಮಾಪಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇದೇ ರೀತಿ ಅಪಪ್ರಚಾರಗಳನ್ನು ಮಾಡ್ತಾ ಹೋದರೆ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ ಅಂತ ಕಿಚ್ಚನ ಅಭಿಮಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸುದೀಪ್ ಕೂಡ ಈ ಆರೋಪಗಳಿಗೆ ಸುದೀರ್ಘ ಪತ್ರದ ಮೂಲಕ ಉತ್ತರ ಕೊಟ್ಟಿದ್ದಾರೆ. 27 ವರ್ಷಗಳ ಕಾಲ ನಾನು ಎಂದಾದರೂ ಒಂದೇ ಒಂದು ಕಪ್ಪು ಚುಕ್ಕೆ ಬೀಳುವಂತೆ ನಡೆದುಕೊಂಡಿಲ್ಲ. 80 ವರ್ಷಗಳ ಕಾಲ ಚಿತ್ರರಂಗದ ರಥ ಎಳೆದು ಬಂದಿರೋದು ಈ ನಂಬಿಕೆ ಎಂಬ ಹಗ್ಗದ ಮೇಲೆಯೇ. ಆ ನಂಬಿಕೆಯ ಹಗ್ಗದ ಮೇಲೆಯೇ ನಾನು ವಿಶೇಷ ಪಾತ್ರಗಳನ್ನು ಹೊರತುಪಡಿಸಿ 45 ಸಿನಿಮಾಗಳಲ್ಲಿ ದಾಖಲೆಯಾಗಿ ಉಳಿದಿದ್ದೇನೆ. ನನಗೂ ಬಹುಪಾಲು ನಿರ್ಮಾಪಕರಿಂದ ಹಣ ಬರಬೇಕಾಗಿದೆ. ಎಂದಾದರೂ ನಾನು ಮಂಡಳಿಯ ಕದ ತಟ್ಟಿದ್ದೇನೆಯೇ? ಈವರೆಗೂ ಈ ನಿಮ್ಮ ಪ್ರೀತಿಯ ಸುದೀಪ ಒಳ್ಳೆತನಕ್ಕೆ ಉದಾಹರಣೆ ಆಗಿದ್ದಾನೆಯೇ ಹೊರತು ಕೆಟ್ಟತನಕ್ಕಲ್ಲ ಅಂತ ಭಾವುಕವಾಗಿಯೇ ಪತ್ರದಲ್ಲಿ ಬರೆದಿದ್ದರು. ಇನ್ನು ದಯಮಾಡಿ ತಾವು ಸಂದಿಗ್ಧತೆಗೆ ಒಳಗಾಗದೆ ನನ್ನ ಮೇಲೂ ಬಲವಂತದ ಒತ್ತಡ ಹಾಕದೆ ನ್ಯಾಯಾಲಯದಲ್ಲೇ ಇದನ್ನು ಬಗೆಹರಿಸಿಕೊಳ್ಳಲು ಬಿಡಿ. ನಾನೇನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದಲ್ಲೇ ಶಿರಬಾಗಿ ಒಪ್ಪಿಕೊಂಡು ದಂಡ ಕಟ್ತೇನೆ. ನಾನು ಸರಿಯಿದ್ದೇನೆ, ನ್ಯಾಯ ಮತ್ತು ಸತ್ಯ ನನ್ನೊಂದಿಗಿದೆ ಎಂದು ಸಾಬೀತು ಮಾಡಿಕೊಳ್ಳಲು ನಂಗೊಂದಿಷ್ಟು ಅವಕಾಶ ಕೊಡಿ ಎಂದು ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ ಅಂತ ಸುದೀಪ್ ಪತ್ರ ಬರೆದಿದ್ದಾರೆ. ಸದ್ಯ ಈ ವಿಚಾರ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಒಬ್ಬರಾದ ನಂತರ ಒಬ್ಬರು ನಿರ್ಮಾಪಕರು ಸುದೀಪ್ ಮೇಲೆ ಆರೋಪ ಮಾಡ್ತಾ ಇರೋದು ಸಹಜವಾಗಿಯೇ ಕಿಚ್ಚನ ಅಭಿಮಾನಿಗಳನ್ನು ಕೆರಳಿಸಿಬಿಟ್ಟಿದೆ. ಇನ್ನು ಮುಂದೆ ನಾವು ಸುಮ್ಮನೆ ಕೂರೋದಿಲ್ಲ ಅಂತಾನೂ ಸುದೀಪ್ ಅಭಿಮಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನಾದರೂ ಚಿತ್ರರಂಗದ ಹಿರಿಯರು ಈ ವಿಚಾರದಲ್ಲಿ ಸಂಧಾನ ಮಾಡಬೇಕಾಗಿದೆ, ಇಲ್ಲಾಂದ್ರೆ ನಮ್ಮ ನಮ್ಮಲ್ಲೇ ಕಚ್ಚಾಟಗಳು ಆದರೂ ಅದು ಸರಿ ಇರೋದಿಲ್ಲ. ನಿಮ್ಮ ಪ್ರಕಾರ ಇಲ್ಲಿ ಯಾರದ್ದು ತಪ್ಪು, ಯಾರದ್ದು ಸರಿ? ಕಾಮೆಂಟ್ ಮಾಡಿ.